ಒಂದು ಯಾರೇ ಒಬ್ಬ ಒಂದು ಸಮಾಜಕ್ಕೋ ಅಥವಾ ಒಂದು ಪಂಗಡಕ್ಕೋ ಲಾಭ ಇದು ಹಾನಿ ಅಂತ ಅನ್ನೋದಕ್ಕಿಂತ ಇಡೀ ಕರ್ನಾಟಕಕ್ಕೆ ದೊಡ್ಡ ಹಾನಿ ಅಂತ ಹೇಳ್ಬೋದು. ಒಬ್ಬ ಹೆಣ್ಮಗಳು ಜೀವನದಲ್ಲೇ ನಾನು ಅವ್ರನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಗೆ ಪಡೆಯಿರ್ತಕ್ಕಂಥ ಅವ್ರು ಇದ್ದಾಗಲೇ ನಾನು ಅವ್ರನ್ನ ನೋಡಿದ್ದೆ ಅವ್ರನ್ನ. ಅದಾದ್ಮೇಲೆ ಅವರು ನೇರವಾದಂಥ ಒಂದು ಪ್ರವಚನ ಕೇಳ್ತಕ್ಕಂಥ ಅವಕಾಶ ನನಗೆ ಬಳ್ಳಾರಿಯಲ್ಲಿ ಸಿಕ್ಕಿತು. ಸುಮಾರು 45 ವರ್ಷ ಹಿಂದಿನ ಕೆಲವೊಂದು ಮುನ್ಸಿಪಲ್ ಹಾಲ್ನಲ್ಲಿ ಅವರು ಒಂದು 20 ದಿನದವರೆಗೂ ಪ್ರವಚನ ಆಗಿದೆ. ಒಂದು 2-3 ದಿನ ನಾನು ಆ ಪ್ರವಚನ ಪ್ರಥಮವಾಗಿ ನಾನು ಅವ್ರನ್ನ ಮಾತು ಮಾಡಿದವರು. ಅವರು ಅದ್ಭುತ ವಾಕ್ಪಟುತ್ವ ಅದು ಬೇರೆ ವಿಷಯ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಎಷ್ಟು ಒಂದು ವಚನ ಸಾಹಿತ್ಯಕ್ಕೆ ಕಮಿಟೆಡ್ ಇದ್ರು ಅಂತಂದ್ರೆ ವಚನವನ್ನು ಏನಕ್ಕೆಲ್ಲ ಬರೀ ಪ್ರವಚನಕ್ಕೆ ಮಾತ್ರ ಸೀಮಿತ ಆಗಲಾರ್ದಂಗೆ ಅದನ್ನು ಸಂಪೂರ್ಣವಾಗಿ ಏನಕ್ಕೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಶರಣ ಸಮೂಹವನ್ನೇ ಸೃಷ್ಟಿ ಮಾಡಿದ್ರು. ಅವ್ರಿಂದ ಏನಾಯ್ತು ಅಂತಂದ್ರೆ ಅವ್ರ ಗುರುಗಳು ಸ್ವಾಮಿ ಲಿಂಗಾನಂದ, ಸ್ವಾಮಿ ಲಿಂಗಾನಂದ ಅವ್ರ ಪ್ರವಚನ ಈಗ ನಾವು ಕೋಟೇಶ್ವರ ಗ್ರೌಂಡಲ್ಲಿ ಏನಕ್ಕೆಲ್ಲ ನಾವು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ ನಾವು. ಅವಾಗೆಲ್ಲ ನಾವು ಅಟೆಂಡ್ ಮಾಡಿದ್ವಿ, ಅವ್ರದೇ ನಾವು ಅದ್ಭುತ ಅಂತ ಕಲ್ತಿದ್ವಿ. ಆದ್ರೆ ಅವ್ರ ಶಿಷ್ಯರಂತ ಇವರು ಮಾತೆ ಮಾಡಿದವರು ಲಿಂಗಾನಂದರ ಒಂದು ಗುರು ಪರಂಪರೆಯನ್ನು ಹಿಡ್ಕೊಂಡು ಅವರ ಗುರು ಭಕ್ತಿಯನ್ನು ಇಟ್ಟುಕೊಂಡು ಈ ಶರಣ ಸಾಹಿತ್ಯ ಎಷ್ಟು ಇದನ್ನು ಮಾಡಿದ್ರು ಅಂತಂದ್ರೆ ಈ ವಚನ ಸಾಹಿತ್ಯ ಇವರೆಲ್ಲ ಏನಕ್ಕೆಲ್ಲ ಒಂದು ರೀತಿ ಪ್ರಚಾರ ತಂದ್ರೆ ಇವ್ರು ಏನದಲ್ಲ ಅದು ಸಾಹಿತ್ಯ ವಲಯದಲ್ಲಿ ಪ್ರಚಾರ ಆಯ್ತು. ಆದ್ರೆ ಮಾತೆ ಮಾದೇವಿಯವರು ಮಾಡಿದ್ದು ಏನಕ್ಕೆಲ್ಲ ಜನಸಾಮಾನ್ಯರ ಜೀವನದಲ್ಲಿ ಏನಕ್ಕೆಲ್ಲ ಅಳವಡಿಸಿಕೊಳ್ಳಿಕ್ಕೆ ಅವಕಾಶ ಮತ್ತು ಅವ್ರನ್ನ ತಗೊಂಡು ಆ ಮಾತೆ ಮಾದೇವಿಯವರ ಒಂದು ಏನು ಇದಿದೆ. ಯಾಕಂದ್ರೆ ಪ್ರತಿ ವರ್ಷ ಸಂಗಮದಲ್ಲಿ ಏನಕ್ಕೆಲ್ಲ ಸಂಕ್ರಮಣದಲ್ಲಿ ಏನಕ್ಕೆಲ್ಲ ಶರಣ ಒಂದು ದೊಡ್ಡ ಕಾರ್ಯಕ್ರಮ, ಅಲ್ಲಿ ಏನಕ್ಕೆಲ್ಲ ಕರ್ನಾಟಕದಾದ್ಯಂತ ಎಲ್ಲ ಶರಣರು ಬರ್ತಾರೆ. ಇಲ್ಲಿ ಏನಾಗ್ತದೆ ನನ್ನ ಶಬ್ದ ಬಹಳ ಉದ್ದೇಶಪೂರ್ವಕವಾಗಿ ನಾವು ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದದ್ದು ಶರಣ ಸಮ್ಮೇಳನ, ಶರಣಮೇಳ. ಅಲ್ಲಿ ಬರೋರೆಲ್ಲರೂ ಬರೀ ಶರಣರು, ಅಲ್ಲಿ ಯಾವುದೇ ಕುಲ ಯಾವುದೇ ಜಾತಿ ಹುಟ್ಟಿಂದ ಏನು ಸಂಬಂಧ ಇಲ್ಲ. ಅವ್ರ ಉದ್ದೇಶ ಏನಂತಂದ್ರೆ ಹುಟ್ಟಿನಿಂದ ಯಾರು ಏನೂ ಆಗಿರೋದಿಲ್ಲ, ಬೆಳೆವಂತ ಬೆಳೆದಂತ ನಾವೇನಾಗ್ತೀವಿ ಅದು ಮುಖ್ಯ ಅಂತಕ್ಕಂಥದ್ದು ಮಾನ್ಯ ಮಾದೇವಿಯರ ಒಂದು ಮೂಲ ತತ್ವ ಅಂತಂದ್ರೆ ಸಿದ್ಧಾಂತಂದ್ರು ಕೂಡ ತಪ್ಪಲ್ಲ. ಅವರು ಬರೀ ಇಲ್ಲೆಲ್ಲ ಈವನ್ ಏನಕ್ಕೆಲ್ಲ ಡೆಲ್ಲಿಯಲ್ಲಿ ಕೂಡ ಏನಕ್ಕೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದ್ರು. ನಮ್ಗೆಲ್ಲ ಈ ಶರಣ ಸ್ನೇಹಿತರು ಎಷ್ಟು ಮಂದಿ ಇಲ್ಲಿಂದ ಗಂಗಾವತಿಯಿಂದ ಕೂಡ ಅನೇಕ ಮಂದಿ ಡೆಲ್ಲಿವರೆಗೂ ಕೂಡ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ವ್ಯಕ್ತಿ ಈ ಬಹುಶಃ ಅವ್ರು ಇರೋ ಕಾಲಕ್ಕೆ ನಾವು ಅದ್ರ ಮಹತ್ವ ನಮ್ಗೆ ಅಷ್ಟು ಅರ್ಥ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಕಡೆ ಒಂದು ಜೀವನದಲ್ಲಿ ಒಬ್ಬ ಸಾಮಾನ್ಯ ಒಂದು ಕುಟುಂಬದಿಂದ ಬಂದು ಇಷ್ಟು ದೊಡ್ಡ ಪ್ರಮಾಣದ ಅಗಾಧವಾದಂತಹ ಒಂದು ಸಂಘಟನೆಯನ್ನ ಮತ್ತು ಏನಕ್ಕೆಲ್ಲ ಒಂದು ಸುಧಾರಣೆಯನ್ನ ಒಬ್ಬ ಮಹಿಳೆ ಮಾಡಿದ್ದು ಅನ್ನೋದೇ ಒಂದು ಕೆಡಕಿನಲ್ಲಿ ಏನಕ್ಕೆಲ್ಲ ದೊಡ್ಡ ರೆಕಾರ್ಡ್ ಮತ್ತು ದೊಡ್ಡ ಸಾಧನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ರೆ ಮುಂದೂ ಕೂಡ ಇನ್ನು ಮುಂದೆ ಅವರ ಬಹುಶಃ